pola varuma etai kelavi ta tai kelavi ta tai kelavi ta tai kelavi etai kelavi. ನೇತ್ರಾವತಿ, ನೀ ನನ್ನ ಕೈ ಹಿಡಿದಿದ್ದು ನನಗೆ ಬಹಳ ಖುಷಿಯಾದ. ಶಾಸ್ತ್ರೋಕ್ತವಾಗಿ ನಾನಿನ್ನ ಕೈ ಹಿಡಿಬೇಕಾಗಿತ್ತು, ಆದ್ರೆ ನೀನಾಗೆ ಬಂದು ನನ್ನ ಕೈ ಹಿಡಿದಿದ್ದು ನನಗೆ ಬಹಳ ಖುಷಿಯಾಗತ್ತೈತಿ. ಹಾ, ಮುಂದೊಂದ್ ದಿನ ನಾನಿನ್ನ ಕೈ ಹಿಡಿಬೇಕಾದವನ ಒಬ್ಬರಿಗೊಬ್ಬರು. ಆಸೆ ಇಟ್ಕೋಬಿಡಿ ದಾನಪ್ಪ, ನಾನು ನಿಮ್ ಕೈ ಹಿಡಿದಿದ್ದು ಉಪ್ಪಿಟ್ಟಿ ಕೈ ಹಾಕ್ಬಾರ್ದು ಅಂತ. ದಾನಪ್ಪ, ಅಮ್ಮ ಅವಾಗ್ಲಿಂದ ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ದಾನಪ್ಪ? ಅಕ್ಕ ಆಸೆ ಪಡ್ತಿರೋದು ನಾನ್ ಮೊದಲು ಉಪ್ಪಿಟ್ಟು ತಿನ್ಬೇಕು ಅಂತ. ನಾನು ತಿನ್ನೋ ಅನ್ನನ ಕಿತ್ಕೊಂಡು ನನಗೆ ಅವಮಾನ ಮಾಡಕತ್ತಿಯಲ್ಲ, ಕೊಡಗೈದಾನಪ್ಪ ಪ್ರೀತಾನಪ್ಪ, ನನ್ನ ಕೈಯಾಗಿನ ಅನ್ನ ಕಿತ್ಕೊಂಡಿರೋ ಹಿಸ್ತಿನ ಇಲ್ಲ. ಅನ್ನದಾತೋ ಸುಖಿ ಭವ ಅನ್ನೋ ದೇಶ ನಮ್ದು. ಅಂತದ್ರಾಗ ನೀವು ನಾ ತಿನ್ನೋ ಅನ್ನನ ಕಿತ್ಕೊಂಡು ನನಗೆ ಅವಮಾನ ಮಾಡಕತ್ತಿರಲ್ಲ. ನೋಡ್ತೀರಿ ನಿಮ್ಮ ಜೀವನ ನಾನು ಹೆಂಗೆ ಕಿತ್ಕೋತೀನಿ ಅಂತ ನೋಡ್ತೀರಿ ನೋಡ್ತೀರಿ ಹೆಂಗೆ ಕಿತ್ಕೋತೀನಿ ಅಂತ. ನಗು ಚೆನ್ನಾಗಿ ನಗು ವಿಕ್ಕಿ, ನಿನ್ನ ನಗುವಿನ ಆಯಸ್ಸು ತುಂಬ ಕಡಿಮೆ ಇದೆ. ಯಾಕಂದ್ರೆ ಈ ತುರ್ಕೆ ಪುಡಿ ನನ್ನ ಕೈಯಲ್ಲಿದೆ, ಇದರಿಂದ ನಿನ್ನ ಮೈ ಅಮ್ಮಮ್ಮಮ್ಮ ಇಲ್ಲಿ ಕೆರೀತಾ ಇದೆ ಅಲ್ಲಿ ಕೆರೀತಾ ಇದೆ ಅಂತ ಡ್ಯಾನ್ಸ್ ಮಾಡೋ ಕಾಲ ಹತ್ರ ಬಂದಿದೆ. ಈ ತುರ್ಕೆ ಪುಡಿಯಿಂದ ನೀನು ಅನುಭವಿಸೋದನ್ನ ನಾನು ನೋಡಿ ನಾನು ಡ್ಯಾನ್ಸ್ ಮಾಡ್ತೀನಿ. ಅಯ್ಯಯ್ಯಯ್ಯೋ ಅಪ್ಪ, ಮೈಯೆಲ್ಲ ಕೆರೀತಾ ಇದೆಯಲ್ಲಪ್ಪ, ಯಾರಿಗೆ ಹೇಳಿ ನಾನು, ಅಯ್ಯೋ ತುಂಬ ಕೆರೀತಾ ಇದೆ, ಅಯ್ಯೋ. ಹಿಂಗೆ ಅಲ್ವಾ ವಿಕ್ಕಿ ನೀನು ಆಡೋದು? ವಿಕ್ಕಿ, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೋ, ಇದರಿಂದ ನೀನು ಅನುಭವಿಸೋದನ್ನ ನಾನು ನೋಡಿ ಸಂತೋಷ ಪಡ್ತೀನಿ.
Netra, I love you. Netra, I love you. Netra, I love you. ಇದನ್ನ ತಗೊಂಡು ವಿಕ್ಕಿ ಮಲಗೋ ಕೋಲೆ ಹೋಗಿ ಅವನ ಹಾಸಿಗೆ ಮೇಲೆ ಹಾಕಿ ಆಮೇಲೆ ಇದ್ರ ಮೇಲೆ ಮಲಗೊಂಡ ಅಂದ್ರ ಅವನ ಮೈ ಕೆರಿಲಿಕ್ಕೆ ಶುರುವಾಗ್ತದೆ. ಕೆರಿಬೇಕು 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 ಕೆರಿತಾ 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 ಅವನ ಹುಚ್ಚ ಆಗಬೇಕು. ಅವಮಾನ ಅವಮಾನ ದೊಡ್ಡ ಅವಮಾನ. ಹುಡುಗ ಇದಾನಪ್ಪ ಪ್ರಿನ್ಸ್ ತಾನಪ್ಪ ನನಗೆ ದೊಡ್ಡ ಅವಮಾನ. ಕಾಲ ತೊಳೆದು ಕನ್ಯಾ ಕೊಡಬೇಕಾಗಿರೋ ಮಣಿಯೊಳಗ, ಕೈ ತೊಳೆದು ಕೈ ತುತ್ತು ತಿನ್ನಿಸ್ಬೇಕಾಗಿರೋ ಮಣಿಯೊಳಗ, ಕೈಯಾಗಿರೋ ತುತ್ತನ್ನ ಕಿತ್ಕೊಂಡು ನನ್ನನ್ನ ಅಂಗಳಕ್ಕೆ ತಳ್ಳಿಬಿಟ್ರಲ್ಲ, ಇದು ದೊಡ್ಡ ಅವಮಾನ. ನಾನೀಗ ಎಡೆ ಮುಟ್ಟಕ್ಕೆ ಹೋಗಿ ಎಡೆ ತುಳಿಸ್ಕೊಂಡಿರೋ ಹಾವು ಹಾವು ಈ ದಾನಪ್ಪ ಈಗ ಪುಸ್ತಾನಪ್ಪ ಪುಸ್ತಾಣಪ್ಪ ಪುಸ್ತಾಣಪ್ಪ ತಾಳಗೆರೆಯ ಹೊಳೆಯಿಂದ ಜಾರಿ ಜಾರಿ ಹೊರ ಬಂದ ನಾಗನು ನಾನಾದಾಗ ಕತ್ತೋಡುವೆಯೇ ನೇತ್ರ ಕತ್ತೋಡುವೆಯೇ ನರ್ಮದ ನಾನೀಗ ನಾಗರ ಹಾವು ಮದಾ ನಿನ್ನ ಕಚ್ಚದೆ ಬಿಡಲ್ಲ ಈ ವಿಷದ ಹಲ್ಲಿಂದ ತುಸಿದೆ ಬಿಡಲ್ಲ ಸಿಗುವೇಂ ಕ್ಷಣದಲ್ಲಿ ನಿನ್ನ ಸಿಗುವೇಂ ಕ್ಷಣದಲ್ಲಿ ನಿನ್ನ ಸಿಗುವೇಂ ಕ್ಷಣದಲ್ಲಿ ನಿನ್ನ ಹಿಡಿಯದಾಣಪ್ಪ ಸಿಗಿವೇಂ ಕ್ಷಣದಲ್ಲಿ ನಿನ್ನ ಹಲೋ ಎಕ್ಸ್ಕ್ಯೂಸ್ ಮೀ ಅಷ್ಟೊಂದು ದೊಡ್ಡ ಬಿಲ್ಡಪ್ಪೆಲ್ಲ ಬೇಡಪ್ಪ ನಿನ್ನ ಯೋಗ್ಯತೆಗೆ ಒಂದು ಪ್ಲೇಟ್ ಉಪ್ಪಿಟ್ಟು ಇಸ್ಕೊಂಡು ತಿನ್ನಕ್ಕಾಗಲ್ವಲ್ಲೋ ಕೈಲಾಗದವನೇ ಯಾರಪ್ಪ ಇದು ನನ್ನ ಉಪ್ಪಿಟ್ಟು ಮ್ಯಾಟ್ರು ಎಲ್ಲರಿಗೂ ಗೊತ್ತಾಗ್ಬಿಟ್ಟತಿ ಆ ಮನೆಯೊಳಗ ನನ್ನ ಉಪ್ಪಿಟ್ಟು ಕಿತ್ಕೊಂಡು ನನಗ ಅವಮಾನ ಮಾಡಿ ವಿಚಾರಣ ಯಾರಾದ್ರೂ ವಿಡಿಯೋ ಗಿಡಿಯೋ ಮಾಡಿಬಿಟ್ಟಾರ ಇಲ್ಲ ಇಲ್ಲ ಹಂಗಾಗ್ಲಿಕ್ಕೆ ಹೋಗ್ಬಾರ್ದು ಯಾರಿಗೂ ಗೊತ್ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಾನ್ಯಾರು ಮುಸ್ತಾನಪ್ಪ ಈ ದಾನಪ್ಪನ ಏರಿಯಾದೊಳಗ ಈ ದಾನಪ್ಪನ ಬಗ್ಗೆ ನಾ ಮಾತಾಡ್ಬೇಕಂದ್ರ 100 ಸಲ ಯೋಚನೆ ಮಾಡ್ಬೇಕು 100 ಸಲ ಥಿಂಕ್ ಮಾಡ್ಬೇಕು ಎರಡು ಒಂದೇ ಕನೋ ಗುಲ್ಟು ಈಡಿಯಾಣಪ್ಪ ಕೈಲಾಗದಾನಪ್ಪ ಪೊಕ್ಕುಳದಾನಪ್ಪ ನರಪೇತ್ಲದಾನಪ್ಪ ಯಾವುದೋ ಯೂನಿವರ್ಸಿಟಿ ಒಳಗ ಭಾಷಣ ಮಾಡೋರ್ಗತೆ ಮಾತಾಡ್ಲಿಕ್ಕೆ ತಿರಲ್ಲ ಯಾರನು ಯಾರ್ಲೇ ನೀನು ಯಾವುದೋ ಇದು ಎಕ್ಕೋ ವಯಸ್ಸು ನನ್ನ ತುನಿಗತೆನ ಐತಲ್ಲ ಏಯ್ ಈ ಕೊಡಗೈ ದಾನಪ್ಪಗ ಬೈಯಾಕತಿ ಅಂದ್ರ ಯಾರ್ಲೇ ನೀನು ನಾನು ತಿನ್ನೋ ಅನ್ನನ ಕಿತ್ಕೊಂಡು ನನಗೆ ಅವಮಾನ ಮಾಡಕತ್ತಿಯಲ್ಲ ಅನ್ನದಾತೋ ಸುಖಿ ಭವ ಅನ್ನೋ ದೇಶ ನಮ್ದು ಅಂತದ್ರಾಗ ನೀವು ನಾ ತಿನ್ನೋ ಅನ್ನನ ಕಿತ್ಕೊಂಡು ನನಗೆ ಅವಮಾನ ಮಾಡಕತ್ತಿರಲ್ಲ ಒಂದು ಹೃದಯಸ್ವಾದ್ರೂ ಅಷ್ಟೊಂದು ಕನಸೋ ನೀನು ಈ ತರ ನಡ್ಕೊಂತಿದ್ಯಾ ಅಂದ್ರೆ ಇದರಿಂದ ಏನೋ ಬಲವಾದ ಕಾರಣನೇ ಇರಬೇಕು ಹೋಗ್ಲಿ ಬಿಡು ಬಾಗಿ ಅದನ್ನ ನಾನು ಪ್ರಶ್ನೆ ಮಾಡಲ್ಲ ನೋಡ್ತೀರಿ
ನಿಮ್ಮ ಜೀವನ ನಾನು ಹೆಂಗ ಕಿತ್ಕೋತೀನಿ ಅಂತ. ದಾನಪ್ಪನಿಂದ ಕೈ ತುದ್ ಕಿತ್ಕೊಂಡಿದ್ದ ತಪ್ಪು ಕಣಮ್ಮ. ನನ್ನ ಯೋಚನೆ ಇಷ್ಟೇ ಆಗಿತ್ತು. ನರ್ಮದ ಇಷ್ಟೋ ದಿನ ಆದ್ಮೇಲೆ ಅವಳು ಕೈಯಾರೆ ಅಡಿಗೆ ಮಾಡಿದಾಳೆ. ಅದನ್ನ ಮೊದಲು ಅವ್ರ ಅಕ್ಕನೇ ತಿನ್ಬೇಕು ಅಂತ ಅವಳ ಆಸೆ. ಅದಾಗ್ಲಿಲ್ಲ ಅಂದ್ರೆ ಅವಳು ಹೊಂದ್ಕೊಂತಾಳೆ. ಅವಳು ದುಃಖ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದಕ್ಕೆ ಈ ರೀತಿ ನಡ್ಕೊಂಡ್ವಿ. ಕ್ಷಮಿಸ್ಬಿಡ್ಬೇಕು ಅಂತ. ನಿನಗೋಸ್ಕರ ಉಪ್ಪಿಟ್ಟು ಮಾಡಿದಾಳೆ ಅನ್ನೋದನ್ನ ಈಗಲೂ ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ. ನನ್ನ ಅಕ್ಕ ಅಂದ್ರೆ ತಮಾಷೆನ ಅಮ್ಮ. ಉಪ್ಪಿಟ್ಟನ್ನ ಟೇಸ್ಟ್ ಮಾಡ್ಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಬಾ ಬೇಗ ಬಡಿಸು. ಇಬ್ರಿಗೆ ಬಡಿಸ್ತಾ ಇದೀಯಾ? ನೀನು ಬಾ ಅಮ್ಮ, ನಮ್ ಜೊತೆನೆ ಕೂತ್ಕೋ. ನಾವಿಬ್ರು ತಿಂದು ಹಾಗಿದೆ ಅಂತ ಹೇಳ್ಬೇಕಾ? ಸರಿ. ನಿದ್ರಾ ತಿನ್ನಮ್ಮ. ಅಮ್ಮ ನೀನು ತಿನ್ನು. ನಾನು ಬೇತಾಳ ಅಲ್ಲ, ನಿನ್ನ ಆತ್ಮ. ಆತ್ಮ ಸತ್ತ ಮೇಲೆ ಕಾಣಿಸ್ಕೊಳ್ಳೋದು. ಈಗ ಕಾಣಿಸಕತ್ತಿ ಅಂದ್ರ ನಾನು ಸತ್ತೋದ್ನ? ನೀನು ಸತ್ತೋಗಿಲ್ಲ. ನೀನು ಎಲ್ಲರ ಕೈಯಿಂದ ವೇಸ್ಟ್ ಬಾಡಿ ತರ ಬೈಸ್ಕೊಂಡು ಉಗುಳಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಅದನ್ನ ತಡ್ಕೊಳ್ಳಕ್ಕಾಗದೆ ನಾನೇ ಸತ್ತೋಗಿ ನಿನ್ನ ಆತ್ಮ ಈಗ ಬೇತಾಳ ಆಗಿ ನಿಂತಿದ್ದೀನಿ. ಇರೋ ನಿಜವಾದ ಬೇತಾಳ ಅಂತ ಹೆದರ್ಕೊಂಡ್ಬಿಟ್ಟಿದ್ನಲ್ಲ, ನೀ ಏನು ನನ್ನಿಂದನ ಹೊರಗೆ ಬಂದು ನನ್ನ ಬಾಯಿಗೆ ಬಂದಂಗ ಬೈಯಾಕತ್ತಿಲ್ಲ? ಬರ್ತೀನಿ ನೋಡೊಂದು. ಎಷ್ಟು ಧೈರ್ಯ ನಿಂಗ ಬಿನ್ನಿಸ್ತಾನಪ್ಪನ ಬೈಯೋದು? ಈ ಬಿಲ್ಡಪ್ ಎಲ್ಲ ಬೇಡ. ಧೈರ್ಯ ಅನ್ನೋದು ನಿನಗಿಂತ ನನಗೆ ಜಾಸ್ತಿನೇ ಇದೆ ಬಿಡು. ನಿನ್ನ ಪೌರುಷನ ನೋಡಿಲ್ವ ನಾನು?
ಬೀದಿ ನಾಯಿಗಿಂತ ಕಡೆಯಾಗಿ ಬದುಕಿದೆಯಲ್ಲ ಕಾಣಪ್ಪ. ನೀನು ನೇತ್ರಾವತಿ ಅವ್ರ ಮನೆ ಕಡೆಯಿಂದ ಏನೇನು ಬೈಸ್ಕೊಂಡಿದ್ಯ, ಏನೇನು ಅನ್ಸ್ಕೊಂಡಿದ್ಯ, ಎಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡಿದ್ಯ ಅಂತ ನನಗೆ ಗೊತ್ತು. ನಿನಗೆ ರೋಷ ದ್ವೇಷ ಅನ್ನೋದೇನು ಇಲ್ವೇನೋ. ಎಲ್ಲ ಇರೋದಕ್ಕೆ ನಮ್ ಇದಾನಪ್ಪ ಇನ್ನೂ ಏರಿಯಾದೊಳಗ ಹೆಂಗಾಗಿರೋದು. ಈ ಕೊಡಗ ಇದಾನಪ್ಪನ್ನ ಯಾರು ಟಚ್ ಮಾಡಕ್ ಹೋಗಾಗಿಲ್ಲ, ಸ್ಕೆಚ್ ಹಾಕಕ್ ಹೋಗಾಗಿಲ್ಲ, ಸ್ಟಿಚ್ ಹಾಕಕ್ ಹೋಗಾಗಿಲ್ಲ. ಅದನ್ನೆಲ್ಲ ಹಾಕಿ ನಿನ್ನ ಹೊಡೆದಿರೋದನ್ನ ನಾನೇ ನೋಡಿದೀನಲ್ವಾ. ನೋಡುದನಪ್ಪ ನಿನಗ ಅಷ್ಟೊಂದು ರೋಷನೆ ಇದ್ದಿದ್ದೆ ಆದ್ರೆ ಈಗ್ಲೇ ಹೋಗು. ನೇತ್ರಾವತಿ ನರ್ಮದಾ ಭಾಗೀರಥಿ ಅವ್ರನ್ನ ಕೊಲ್ಲು. ಆತ್ಮ ನೀ ಹೇಳಿದೆ ಅಂತ ನಾನು ಹೋಗಕ್ಕಾಗೋದಿಲ್ಲ. ಇದನ್ನ ನನ್ನ ಡೈರೆಕ್ಟರ್ ಹೇಳಬೇಕು. ನನ್ನ ಡೈರೆಕ್ಟರ್ ಅಂದ್ರ ನನ್ನ ಮನಸ್ಸು, ಅದು ನನಗೆ ಹೇಳಬೇಕು. ನಾನು ದುಡುಕೋದಾನಪ್ಪ ಅಲ್ಲ, ಸಮಯನ ಕಾಯೋದಾನಪ್ಪ. ನನಗ ತಾಳ್ಮೆ ಅನ್ನೋದು ತಾಳೆ ಮರದಷ್ಟೈತಿ, ಕಾದ್ ಹೊಡಿತೀನಿ. ಸಮಯ ಅನ್ನೋದು ತಂಪಿಗೆ ಮರದಷ್ಟು, ನಾನು ಸೈಲೆಂಟ್ ಆಗಿಬಿಡ್ತೀನಿ. ಹುಲಿ, ಚಿರತೆ, ಸಿಂಹ ಇದಕ್ಕ ಸೈಲೆನ್ಸ್ ಅನ್ನ ಆಯ್ಕೆ ಮಾಡಿಕೊಂಡಿರೋದು. ನೋಡ್ತಿರೋ ನನಗಿರೋ ರೋಷ ದ್ವೇಷನ ಹೆಂಗೆ ಸೈಲೆಂಟ್ ಆಗಿ ತೀರಿಸ್ಕೋತೀನಿ ಅಂತ. ಇದೆಲ್ಲ ಕೇಳೋದಕ್ಕೆ ಚೆನ್ನಾಗಿರುತ್ತೆ ದಾನಪ್ಪ. ಈ ತರ ಮಾತಾಡೋರೆಲ್ಲ ಹೇಡಿಗಳೇ ಆಗಿರ್ತಾರೆ. ಹೋದ್ಸಲ ಪೂಜೆಲಿ ನೀನು ಬರೀ ಭಾಗೀರಥಿ ಅವ್ರನ್ನ ಅವಮಾನ ಮಾಡೋದ್ರಲ್ಲೇ ಬಿಲ್ಡಪ್ ತಗೊಂಡೆ. ನಾಳೆ ಪೂಜೆಲು ನಿಂದ ಇದೇ ಆಟನಾ? ಎಲಿಮಿನೇಟ್ ಆಗಿ ಹೋಗ್ಬಿಡ್ತೀಯ. ಹುಷಾರ್ ಏ ಆತ್ಮ, ಈ ದಾನಪ್ಪನ ಐಡಿಯಾನ ನಿನಗೆ ಬರೋಬ್ಬರ ಅರ್ಥ ಮಾಡ್ಕೊಳಿಕ್ ಆಗೋದಿಲ್ಲ. ನನ್ನ ಹತ್ರ ತುಂಬಾ ಅಸ್ತ್ರಗಳದಾವ, ಅದ್ರಾಗ ಒಂದನ್ನ ಪ್ರಯೋಗ ಮಾಡಿ ಒಬ್ಬೊಬ್ಬರನ್ನ ಹೆಂಗ್ ಹೊಡಿತೀನಿ ಅಂತ ನೋಡ್ತಿರು. ಮೊದಲು ನರ್ಮದ, ಆಮೇಲೆ ಭಾಗೀರಥಿ. ಇವರಿಬ್ಬರ ನೋವನ್ನ ನೋಡಿ ನನ್ನ ನೇತ್ರಾವತಿ ವಿಲ 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 ಅಂತ ಒದ್ದಾಡಕ್ ಶುರು ಮಾಡ್ತಾಳ. ಅವಾಗ ಆಕಿನ ಸಮಾಧಾನ ಮಾಡೋ ರೀತಿ ನಾಟಕ ಮಾಡಿ ಆಕಿ ಕುತ್ತಿಗೆಗೆ ತಾಳಿ ಕಟ್ಟಿ ಆಕಿಗೆ ಗಂಡ ಹಾಕ್ತೀನಿ. ಯಾಕೋ ನೀನ್ ಹೇಳೋದನ್ನ ಕೇಳಿದ್ರೆ ನಾಳೇನು ನಿನ್ನ ಪ್ಲಾನು ಅನ್ಸುತ್ತೆ. ನೀನು ಗ್ಯಾರಂಟಿ ನೇತ್ರಾವತಿನ ಕಳ್ಕೊತೀಯ. ಲೂಸರ್ ದಾನಪ್ಪ, ಲೂಸರ್ ದಾನಪ್ಪ, ಲೂಸರ್ ದಾನಪ್ಪ. ನಾಳೆ ನೋಡ್ತಾ ಇರು, ನೇತ್ರಾವತಿ ಮನೆಯೊಳಗ ಪೂಜೆ ನಡೆಯೋದು ಅಸಂಭವ. ಆತಳ ಸುತ್ತಲ ಪಾತಾಳ ತಳಾತಳ ಸುತ್ತಿ ಬಂದ್ರು, ನನ್ನ ಐಡಿಯಾ ಹಾಳಾಗಕ್ ಸಾಧ್ಯನ ಇಲ್ಲ. ನಾಳೆ ನಾನು ಪ್ಲಾನ್ಗಳ ಸರಮಾಲೆನ ಮಾಡಕತ್ತೀನಿ. ಸಾಕ್ಷಾತ್ ಆ ಶಿವನೇ ಬಂದ್ರು. ಈ ಕೊಡಗೈ ದಾನಪ್ಪನ ತಾಕತ್ತು ನೋಡಿ ಸೈಲೆಂಟ್ ಆಗಿ ಸೈಡ್ಗೆ ಹೋಗ್ತಿರ್ಬೇಕು. ಹಂಗ ಮಾಡ್ತೀನಿ. ಕೆಂಗನ್ನಿನಿಂದ ಕೆಕ್ಕರಿಸಿ ನೋಡಿ ನೀನು ನನ್ನನ್ನು ಗೆಲ್ಲಲಾರೆ. ನಾಳೆ ನಾನು ಗೆಲ್ಲುವುದನ್ನು ನೀನು ನೋಡಿಕೊಂಡು ಸಹಿಸಲಾರೆ. ಆ ನೋಡೋಣ ನೀನು ಗೆಲ್ತೀಯೋ ಇಲ್ಲವೋ ಅಂತ. ಅಜ್ಜಿ ಅಜ್ಜಿ
ಏನಿದು ಇಷ್ಟೊತ್ತಾದ್ರೂ ಬುಕ್ ಓದ್ತಾ ಇದೆಯಲ್ಲ, ಮಲಗಿಲ್ವಾ? ಅಂದಾಗೆ ಕೈನೋವು ಹೇಗಿದೆ? ಸ್ವಲ್ಪ ಪರವಾಗಿಲ್ಲ ಕಣ. ಏನು ಒಳ್ಳೆ ಮಹಾರಾಜನ್ ತರ ಕಾಣಿಸ್ತಾ ಇದೆಯಾ? ಅಲ್ಲೆಲ್ಲ ಎಷ್ಟು ಜನದ ಕಣ್ತ ಹಾಕಿರುತ್ತೋ ಏನೋ ನಿನಗೆ, ಈಗ ನನ್ನ ದೃಷ್ಟಿ ಬೇರೆ ಆಗ್ತಾ ಇದೆ. ಮನುಷ್ಯನ ಕಣ್ಣಿಗೆ ಮರನೇ ಸಿಡಿದು ಹೋಗುತ್ತೆ ಅನ್ನೋ ಮಾತೇ ಇದೆ. ನಾನು ನಿನಗೆ ದೃಷ್ಟಿ ತೆಗಿತೀನಪ್ಪ. ಕಾಗೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಪೀಡೆ ಕಣ್ಣು, ಪಿಶಾಸಿ ಕಣ್ಣು, ಯಾವ ಕಣ್ಣು ನನ್ನ ಮೊಮ್ಮಗನಿಗೆ ತಾಕದೇ ಇರಲಿ. ಸಾಕು ಸಾಕು ಸಾಕು, ಈಗ ಸಮಾಧಾನ ಆಯ್ತಾ ನಿನಗೆ? ಹೌದು ಕಣ. ಯಾವಾಗಲೂ ನಿನಗೆ ಏನೂ ಆಗದೆ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತಾನೆ ಇರ್ತೀನಿ. ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಕಾಯ್ತಾನೆ ಇರ್ತೀನಿ. ನೋಡು, ನೀನು ಇಷ್ಟಾದರೂ ಬರಲಿಲ್ಲ ಅಂತ ನನಗೆ ನಿದ್ರೆ ಬರಲಿಲ್ಲ, ಅದಕ್ಕೆ ಬುಕ್ ಓದ್ತಾ ಕೂತಿದ್ದೆ. ಅಜ್ಜಿ, ಬರೀ ನಾಳೆ ಅಲ್ಲ, ನಾಡಿದ್ದು ಕೂಡ ನಾನು ಸುಖವಾಗಿ ಸಂತೋಷವಾಗೇ ಇರ್ತೀನಿ. ಯಾಕಂದರೆ ನನ್ನ ಅಜ್ಜಿ ಸ್ಟ್ರಾಂಗ್ ಆಶೀರ್ವಾದ ನನ್ನ ಮೇಲೆ ಇರುತ್ತಲ್ವಾ? ಹೇಯ್, ನನ್ನ ಆಶೀರ್ವಾದಕ್ಕಿಂತ ಆ ದೇವ್ರ ಆಶೀರ್ವಾದ ಮುಖ್ಯ ಕಣು. ಆ ದೇವ್ರು ನಿನ್ನನ್ನು ಕಾಯಬೇಕು. ಡೋಂಟ್ ವರಿ ಅಜ್ಜಿ, ಅದು ಸಿಕ್ಕೇ ಸಿಗತ್ತೆ. ದುಡ್ಡನ್ನ ನಾನು ಕೊಡಲ್ಲ, ಅವ್ರು ಕೊಡ್ತಾರೆ. ಅಜ್ಜಿ, ಅಂದಾಗೆ ದೇವರು ಅಂದ ತಕ್ಷಣ ನೆನಪಾಯ್ತು, ನಾಳೆ ನಾನು ನೀನು ನೇತ್ರ ಅವ್ರ ಮನೆಗೆ ಪೂಜೆಗೆ ಹೋಗ್ತಾ ಇದ್ದೀವಿ.